ಸಚಿವ ಎಚ್ ಡಿ ರೇವಣ್ಣ ಸಿಎಂ ಆಗ್ಬೇಕಾ ಬೇಡ್ವಾ, ಅದು ಭಗವಂತನ ಇಚ್ಛೆ ಅಂತ ಲೋಕೋಪಯೋಗಿ ರೇವಣ್ಣರ ಪತ್ನಿ ಭವಾನಿ ರೇವಣ್ಣ ಹೇಳಿದ್ದಾರೆ. ನಮ್ಮ ಕುಟುಂಬಸ್ಥರೇ ಸಿಎಂ ಆಗಿರುವುದರಿಂದ ಅವರನ್ನ ಬಿಟ್ಟು ರೇವಣ್ಣ ಸಿಎಂ ಆಗಲಿ ಎಂಬ ಇಚ್ಛೆ ನಮಗಿಲ್ಲ. ರೇವಣ್ಣ ಸಿಎಂ ಆಗಬೇಕಾ ಬೇಡವಾ, ಅದು ಭಗವಂತನ ಇಚ್ಛೆ ಅಂತ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಹೇಳಿದ್ದಾರೆ. ಹಾಸನದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜನ್ಮ ದಿನಾಚರಣೆಯ ಬಳಿಕ ಮಾತನಾಡಿದ ಅವರು, ಇತ್ತೀಚಿನ ಮಟ್ಟಿಗೆ ಕುಮಾರಸ್ವಾಮಿ ಅವರೇ ಸಿಎಂ ಅವರೇ ಇದ್ರೆ ಒಳ್ಳೆಯದು. ಸಿದ್ದರಾಮಯ್ಯನವರ ಅನಿಸಿಕೆ ಹೇಳಿದ್ದಾರೆ, ಮೇ 23ರ ನಂತರ ಅವರ ಬಳಿ ಮಾತನಾಡುತ್ತೇವೆ, ಭಗವಂತನ ಇಚ್ಛೆಗೆ ನಾವು ಬದ್ಧ, ರೇವಣ್ಣಗೆ ಅವಕಾಶ ಬಂದಾಗ ಯಾರು ತಡೆಯಲು ಆಗಲ್ಲ ಎಂದರು. ಇನ್ನು ಪ್ರಜ್ವಲ್ 2.5 ಲಕ್ಷ ಮತಗಳ ಅಂತರದಲ್ಲಿ ಜಯಗಳಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಮತ್ತು ಸೇನೆಯ ನಡುವಿನ 2 ಪ್ರತ್ಯೇಕ ಗುಂಡಿನ ದಾಳಿಯಲ್ಲಿ 4 ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಮತ್ತು ಸೇನೆಯ ನಡುವಿನ 2 ಪ್ರತ್ಯೇಕ ಗುಂಡಿನ ದಾಳಿಯಲ್ಲಿ 4 ಉಗ್ರರನ್ನು ಹೊಡೆದುರುಳಿಸಲಾಗಿದೆ. ಹತರಾದ ಉಗ್ರರಲ್ಲಿ 3 ಹಿಬ್ಜುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಗೆ ಸೇರಿದರೆಂದು ಸೇನಾ ವಕ್ತಾರರು ತಿಳಿಸಿದ್ದಾರೆ. ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಸೇನಾಪಡೆ ಕಾರ್ಯಾಚರಣೆ ನಡೆಸಿ ಉಗ್ರರನ್ನ ಹತ್ಯೆಗೈಯಲಾಗಿದೆ. ಉತ್ತರ ಕಾಶ್ಮೀರದ ಸೋಪೋರ್ನಲ್ಲಿ ಓರ್ವ ಉಗ್ರನನ್ನ ಸೇನೆ ಹೊಡೆದುರುಳಿಸಿದೆ. ಕಣಿವೆ ಪ್ರದೇಶದಲ್ಲಿ ಉಗ್ರರು ಅಡಗಿರುವ ಬಗ್ಗೆ ಖಚಿತ ಮಾಹಿತಿ ಮೇಲೆ ಸೇನೆ ಕಾರ್ಯಾಚರಣೆ ನಡೆಸಿತು. ಈ ವೇಳೆ ಹಿಬ್ಜುಲ್ನಾ 3 ಉಗ್ರರು ಸೇನೆಯ ಮೇಲೆ ಗುಂಡಿನ ದಾಳಿಗೆ ಮುಂದಾಗಿದ್ದಾರೆ. ಆಗ ಪ್ರತಿದಾಳಿ ನಡೆಸಿದ ಸೇನೆ ಹಿಬ್ಜುಲ್ ಉಗ್ರ ಸಂಘಟನೆ ಸೇರಿದ ಶೋಕತ್ ಧಾರ್, ಇರ್ಫಾನ್ ವಾರ್, ಮುಜಾಫರ್ ಶೇಖ್ ಎಂಬ ಉಗ್ರರ ರುಂಡವನ್ನ ಚೆಂಡಾಡಿದೆ. ಇನ್ನು ಶೋಕತ್ ಧಾರ್ ಕಳೆದ ವರ್ಷ ಕೊಲೆಯಾದ ಔರಂಗಜೇಬ್ ಎಂಬ ಯೋಧನ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಎಂದು ಪೊಲೀಸ್ ವಕ್ತಾರರು ತಿಳಿಸಿದ್ದಾರೆ. ಐಶ್ವರ್ಯ ರಾಯ್ ಬಚ್ಚನ್ ಹಾಗೂ ಅಭಿಷೇಕ್ ಬಚ್ಚನ್ ಪುತ್ರಿ ಆರಾಧ್ಯ ಬಚ್ಚನ್ರ ಡ್ಯಾನ್ಸ್ ಫುಲ್ ವೈರಲ್ ಆಗಿದೆ. ಐಶ್ವರ್ಯ ರಾಯ್ ಬಚ್ಚನ್ ಹಾಗೂ ಅಭಿಷೇಕ್ ಬಚ್ಚನ್ ಪುತ್ರಿ ಆರಾಧ್ಯ ಬಚ್ಚನ್ ಇಷ್ಟು ದಿನ ಕಲರ್ ಕಲರ್ ಡ್ರೆಸ್ ಧರಿಸಿ ಅಮ್ಮನ ಜೊತೆ ಸುತ್ತಾಡೋ ಫೋಟೋಗಳನ್ನ ಎಲ್ಲರೂ ನೋಡಿದ್ದೀರಾ. ಆದ್ರೆ ಈಗ ಆರಾಧ್ಯ ಅಮ್ಮನಂತೆ ಡ್ಯಾನ್ಸ್ ಮಾಡಿದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. 7 ವರ್ಷದ ಆರಾಧ್ಯ ಇತ್ತೀಚೆಗೆ ಶೈಮಾಕ್ ಧವರ್ ಸಮರ್ ಫಂಕ್ ಶೋನಲ್ಲಿ ಕುಣಿದು ಕುಪ್ಪಳಿಸಿದ ಫೋಟೋಗಳು ಸದ್ಯ ಎಲ್ಲ ಕಡೆ ಹರಿದಾಡುತ್ತಿವೆ. ಪಿಂಕ್ ಫ್ರಾಕ್ ಹಾಗೂ ಡೆನಿಮ್ ಜಾಕೆಟ್ ಹಾಗೂ ಪಿಂಕ್ ಹೇರ್ಬ್ಯಾಂಡ್ ನಲ್ಲಿ ಮಿಂಚಿರೋ ಆರಾಧ್ಯ ಸಖತ್ ಡ್ಯಾನ್ಸ್ ಮಾಡಿದ್ದಾಳೆ. ಇನ್ನು ಶೋಗೆ ಆರಾಧ್ಯ ತಂದೆ ಅಭಿಷೇಕ್ ಬಚ್ಚನ್, ಅಜ್ಜಿ ಜಯಾ ಬಚ್ಚನ್ ಹಾಗೂ ಆಂಟಿ ಶ್ವೇತಾ ಬಚ್ಚನ್ ನಂದ ಕೂಡ ಆರಾಧ್ಯ ಪರ್ಫಾರ್ಮೆನ್ಸ್ ನೋಡಿ ಚಿಯರ್ಸ್ ಮಾಡಲು ಆಗಮಿಸಿದ್ದು ವಿಶೇಷವಾಗಿತ್ತು. ಇಂದಿನ ನ್ಯೂಸ್ ಅಪ್ಡೇಟ್ ಇಲ್ಲಿಗೆ ಮುಕ್ತಾಯವಾದವು.